ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ದ ವರ್ಲ್ಡ್ ಆಫ್ ನಾಲೆಜ್. ನಾನು ಶ್ರೀಮತಿ ಕಮಲಾ ರಮೇಶ್. ಇವತ್ತಿನ ವಿಡಿಯೋದಲ್ಲಿ ಮೂರನೇ ವಾರದ ಚಟುವಟಿಕೆ ಕುರಿತು ವರದಿಯನ್ನು ಚರ್ಚಿಸೋಣ. ಸೊ ಇಲ್ಲಿ 19ರಿಂದ 23ನೇ ತಾರೀಕಿನವರೆಗೆ ಮಾಡಿರುವಂತಹ ಚಟುವಟಿಕೆಯನ್ನು ವಿಸ್ತಾರವಾಗಿ ಹೇಗೆ ಬರೆಯೋದಂತ ನೋಡೋಣ. ಸೊ ಈಗಾಗಲೇ ಪ್ರತಿ ಒಂದು ವಾರದ ಚಟುವಟಿಕೆ ಹಾಗೂ ವರದಿಗಳ ವಿಡಿಯೋ ಬಿಟ್ಟಿದ್ದೀನಿ, ನೀವು ಅದನ್ನು ನೋಡ್ಕೋಬೋದು. ಸೊ ಇದು ಮೂರನೇ ವಾರದ ವರದಿ, ಚಾಲ್ತಿಯಲ್ಲಿರುವಂತಹ ಕವಿತೆ ಅಂತ ಇದೆ ಶೀರ್ಷಿಕೆ. ಸೊ ಇಲ್ಲಿ ಬೇಕಾಗಿರುವಂತಹ ಸಂಪನ್ಮೂಲಗಳು, ಓದುವ ಸಾಮಗ್ರಿಗಳು, ಹಾಡಿನ ಪುಸ್ತಕಗಳು, ನಲಿಕಲಿ ಕಾರ್ಡ್ಗಳನ್ನು ಅಂದರೆ ಹಾಡುಗಳ ಕಾರ್ಡನ್ನು ಬಳಸ್ಕೋಬೋದು. ನಂತರ TV ಮತ್ತು ಮೊಬೈಲ್. ಸೊ ಇಷ್ಟು ಸಾಮಗ್ರಿಗಳನ್ನು ಬಳಸ್ಕೊಂಡು ನಾವು ಚಟುವಟಿಕೆ ಮಾಡಿದ್ದೀವಿ. ಸೊ ವರದಿ ಇದೇ ಪ್ರಕಾರ ಬರೀತಾ ಇದ್ದೀವಿ, ಗುಂಪುಗಳನ್ನು ಮಾಡಿ. ಸೊ ಇದು ಫಸ್ಟ್ ಪೇಜಲ್ಲಿ ಬರುವಂತಹ ವರದಿ. ಸೊ ಇದು ಮೊದಲಿಗೆ ಬರೀಬೇಕಾಗತ್ತೆ. ನಂತರ ಚಟುವಟಿಕೆಯ ವಿವರ, ವಿದ್ಯಾರ್ಥಿಗಳು ತಮ್ಮ ಸ್ವಂತ ಆಯ್ಕೆ ಅಥವಾ ಶಿಕ್ಷಕರ ಶಿಫಾರಸು ಮಾಡಿದ ಕವಿಗಳು ಅಥವಾ ಕವಿತೆಗಳನ್ನು ಓದಲು ಹೇಳುವುದು. ಎರಡನೇದು ಅನುಸರಣೆ ಚಟುವಟಿಕೆಯಾಗಿ ಅವರ ಶಿಕ್ಷಕರ ಸಹಾಯದಿಂದ ಕವಿತೆಯನ್ನು ಅಭಿನಯದೊಂದಿಗೆ ಹಾಡಿಸುವುದು. ಸೊ ಇಷ್ಟು ಚಟುವಟಿಕೆಯ ವಿವರವಾಗುತ್ತೆ. ಸೊ ವಾರದ ಮೊದಲನೇ ದಿನ ಮಕ್ಕಳನ್ನು ಮೂರು ಗುಂಪುಗಳಾಗಿ ವಿಂಗಡಿಸುತ್ತಾರೆ. ನಂತರ ಮಕ್ಕಳನ್ನು ಗುಂಪುಗಳಲ್ಲಿ ಕೂಡಿಸಿ ಮಕ್ಕಳನ್ನು ಚಟುವಟಿಕೆಯ ಗಮನ ಸೆಳೆಯಲು ಮೊಬೈಲ್ ಬಳಸಿ ಶಿಶುಗೀತೆಗಳು ಮಕ್ಕಳಿಗೆ ನೋಡುತ್ತಾ ಆಲಿಸುತ್ತಾ ಹೇಳುವುದು. ಹೀಗೆ ಮೂರು ದಿನಗಳ ಕಾಲ ಮೂರು ಗುಂಪುಗಳಾಗಿ ಕವಿತೆಗಳನ್ನು ಆಸಕ್ತಿಯಿಂದ ಮಕ್ಕಳಿಗೆ ಆಲಿಸುವರು. ಸೊ ಈ ರೀತಿಯಾಗಿ ಮೂರು ದಿನ ಮಕ್ಕಳನ್ನು TV ಅಥವಾ ಮೊಬೈಲ್ ಬಳಸಿ ಆಲಿಸಲಿಕ್ಕೆ ಹೇಳ್ಬೋದು. ನಂತರ 4ನೇ ಮತ್ತು 5ನೇ ದಿನ ಮಕ್ಕಳಿಗೆ ಸಾಮೂಹಿಕವಾಗಿ ಕವಿತೆಗಳನ್ನು, ಹೀಗೆ ಮೂರು ದಿನಗಳ ಕಾಲ ಮೂರು ಗುಂಪುಗಳಲ್ಲಿ ಕವಿತೆಗಳನ್ನು ಆಸಕ್ತಿಯಿಂದ ಮಕ್ಕಳಿಗೆ ಆಲಿಸಲು ಹೇಳ್ಬೋದು. 4ನೇ ಮತ್ತು 5ನೇ ದಿನ ಮಕ್ಕಳಿಗೆ ಸಾಮೂಹಿಕ ಕವಿತೆಗಳನ್ನು ಆಡುವರು. ಇದು 1ನೇ ಗುಂಪಿಗೆ. 2ನೇ ಗುಂಪಿನ ಮಕ್ಕಳು ವೈಯಕ್ತಿಕವಾಗಿ ಬಂದು ಹಾಡುಗಳನ್ನು ಅಭಿನಯದೊಂದಿಗೆ ಹಾಡುವರು. ಸೊ ಇದು ವಾರದ ದಿನದ ವರದಿ. ಸೊ ನಿಮ್ಮಲ್ಲಿ ಚಿತ್ರಗಳಿದ್ದರೆ ಹಂಚ್ಬೋದು ಅಥವಾ ಮಕ್ಕಳ ಫೋಟೋ ತಗೊಂಡು ಅಂಟಿಸ್ಬೋದು. ಸೊ ಇಲ್ಲಿ ನಾನು ಯಾವ ಕಾರ್ಡನ್ನು ಬಳಸಿದ್ದೀನಿ ಅದನ್ನು ಹಚ್ಚಿದ್ದೀನಿ. ಸೊ ಈ ರೀತಿಯಾಗಿ 3ನೇ ಗುಂಪಿನ ಮಕ್ಕಳು ನಲಿಕಲಿ ಕಾರ್ಡ್ ಮತ್ತು ಕನ್ನಡ ಪುಸ್ತಕಗಳನ್ನು ಬಳಸಿ ಕವಿತೆಗಳನ್ನು ಓದುವರು, ನಂತರ ಅಭಿನಯ ಮಾಡುತ್ತಾ ಹಾಡುವರು. ಸೊ ಇದು 3ನೇ ಗುಂಪಲ್ಲಿ ನಡೆಯುವಂತಹ ಚಟುವಟಿಕೆ. ಹೀಗೆ 3ನೇ ವಾರದ ಚಟುವಟಿಕೆ ಪೂರ್ಣಗೊಳಿಸುವರು. ಸೊ ಈ ರೀತಿ ವರದಿ ಪೂರ್ಣಗೊಳ್ಳುತ್ತೆ. ಸೊ ಈ ರೀತಿಯಾಗಿ 3ನೇ ವಾರದ ಚಟುವಟಿಕೆಗಳನ್ನು ಬಳಸಿ ವರದಿ ಬರೆಯಲಾಗಿದೆ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಹಾಗೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.